हाय एल्लरिगू नमस्कार, नानु निम्म शंकरेगौड। ई वीडियोदल्लि नानु पी जी सी टी 2022 एनु फस्ट राउंड सीट अलाट्मेंट शेड्यूल इदे, आ फस्ट राउंड सीट अलाट्मेंट गे सीट मैट्रिक्स ना रिलीज़ माडिद्दारे फॉर एम बी ए एम सी एंड एम टेक। आ सीट मैट्रिक्स अल्लि याव्याव कैटगरी गे एष्टु सीट्स गळिवे मत्ते एम बी एम सी एम टेक् गे ओट्टु एष्टु सीट्स गळिवे फस्ट राउंडल्लि अन्नोदन्न तिळिसिकोड्तीनि। आ ओंदु डीटेल्स ना नीवु तिळ्कोळ्ळोके मोदलेने नीवेनादरू होसदागि नन्न चानल अल्लि वीडियोस नोड्ता इद्दरे ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಇದೇ ರೀತಿ ಹೊಸ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಕೆ ಎ ವೆಬ್ಸೈಟ್ಗೆ ಹೋದರೆ ಇಲ್ಲಿ ರೈಟ್ ಮೋಸ್ಟ್ ಕಾರ್ನರಲ್ಲಿ ಏನು ತ್ರೀ ಲೈನ್ಸ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಅಡ್ಮಿಷನ್ಗೆ ಹೋದರೆ ನೀವು ಪಿ ಜಿ ಸಿ ಟಿ 2022 ಹೋದರೆ ಇಲ್ಲಿ ನೋಡ್ಬೋದು ನೀವು ಪಿ ಜಿ ಸಿ ಟಿ 2022 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಶುಲ್ಕ ರಚನೆ ಮತ್ತು ಕೋರ್ಸ್ವಾರು ಅರ್ಹತೆ ಅಂತಿದೆ. ಸೊ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾನೆ ಮತ್ತು ಕೋರ್ಸ್ವಾರು ಅರ್ಹತೆ ಬಿಟ್ಟಿದ್ದಾನೆ, ಬಟ್ ಏನು ಶುಲ್ಕ ರಚನೆ ಅಂತಿದೆ ಆ ಫೀ ಸ್ಟ್ರಕ್ಚರ್ ಬಗ್ಗೆ ಅವರು ರಿಲೀಸ್ ಮಾಡಿಲ್ಲ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎಮ್ ಬಿ ಎ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸು, ಎಮ್ ಸಿ ಎ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸು, ಎಮ್ ಟೆಕ್ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸು ಮತ್ತು ಕೋರ್ಸ್ವಾರು ಅರ್ಹತೆ ಅಂತ ಇದೆ. ಸೊ ಇದರಲ್ಲಿ ನೀವು ಯಾವುದನ್ನು ತಿಳ್ಕೊಬೇಕು ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪಿ ಡಿ ಎಫಲ್ಲಿ ಫೈಲು ಡೌನ್ಲೋಡ್ ಆಗುತ್ತೆ, ಅದರಲ್ಲಿ ನೀವು ನೋಡ್ಬೋದು. ಆಯಿತಾ, ಸೊ ಇದು ಯಾರಾದರೂ ನೀವು ನೋಡೋಕ್ಕಾಗಲಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಂದು ಒಂದು ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಇರುತ್ತೆ. ಸೊ ನೀವು ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಆ ಗ್ರೂಪ ಜಾಯ್ನ್ ಆದರೆ ನಿಮಗೆ ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಒಂದು ಡೀಟೇಲ್ಸು ಸಿಗುತ್ತೆ. ಸೊ ಹಾಗಾದರೆ ಈಗ ಎಮ್ ಬಿ ಎ ನೋಡೋದಾದರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಸೊ ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೊ ನಮ್ಮ ಕೆಟಗರಿಗೆ ಎಷ್ಟು ಸೀಟ್ಸ್ ಇದೆ, ಯಾವುದು ನಮ್ಮ ಕೆಟಗರಿ ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡೋದಾದರೆ ಮೊದಲನೇ ಕಾಲಮು 1G ಅಂತಿದೆ, ಅಂದರೆ ಕೆಟಗರಿ 1 ಜನ್ರಲ್. ಜನ್ರಲ್ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ. ಅದೇ ಹೆಚ್ ಅಂತ ಇದ್ರೆ ಹೈದರಾಬಾದ್ ಕರ್ನಾಟಕ. ಅದೇ ಅದ್ರ ಪಕ್ಕದಲ್ಲಿ ನೋಡಿ ಸೆಕೆಂಡ್ ಕಾಲಮು 1H ಅಂತಿದೆ, ಅಂದರೆ ಕೆಟಗರಿ 1 ಹೈದರಾಬಾದ್ ಕರ್ನಾಟಕ. 2AG ಅಂದರೆ 2A ಕೆಟಗರಿ ಜನ್ರಲ್ ನಾನ್ ಹೈದರಾಬಾದ್. 2AH ಅಂದರೆ 2A ಕೆಟಗರಿ ಹೈದರಾಬಾದ್ ಕರ್ನಾಟಕ. 2B ಜನ್ರಲ್ಲು. 2BH ಅಂದರೆ ಹೈದರಾಬಾದ್ ಕರ್ನಾಟಕ. ನೆಕ್ಸ್ಟ್ 3AG, 3AG ಅಂದರೆ 3A ನಾನ್ ಹೈದರಾಬಾದ್. 3H ಅಂದರೆ 3A ಹೈದರಾಬಾದ್ ಕರ್ನಾಟಕ. ಅದೇ ರೀತಿ 3B ಜನ್ರಲ್ ಅಂದರೆ ನಾನ್ ಹೈದರಾಬಾದ್. 3BH ಅಂದರೆ ಸೊ ಹೈದರಾಬಾದ್ ಕರ್ನಾಟಕ 3B ಕೆಟಗರಿ. ನೆಕ್ಸ್ಟ್ GMO, ಓಕೆ, ಇಟ್ಸ್ ಪ್ಯೂರ್ಲಿ ಜನರಲ್ ಮೆರಿಟ್ ಅದರ್ ದೆನ್ ಹೈದರಾಬಾದ್ ಕರ್ನಾಟಕ. ನೆಕ್ಸ್ಟ್ GMH ಅಂತಿದೆ, ಸೊ GM ಕೆಟಗರಿಯಲ್ಲಿ ಹೈದರಾಬಾದ್ ಕರ್ನಾಟಕ. ನೆಕ್ಸ್ಟ್ ಇಲ್ಲಿ NKN ಅಂತಿದೆ, NKN ಅಂದರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂತ. ಆ್ಯಕ್ಚುಲಿ ಈ 90% ಸೀಟ್ಸು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮತ್ತು 10% ಸೀಟ್ಸು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ರಿಸರ್ವೇಷನ್ ಇರುತ್ತೆ ಪಿ ಜಿ ಸಿ ಇಟಿಲಿ. ಬಟ್ ಈ ಫಸ್ಟ್ ರೌಂಡಲ್ಲಿ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಯಾವುದೇ ಕಾಲೇಜಲ್ಲಿ ಸೀಟ್ಸನ್ನು ಅವನು ಬಿಟ್ಟಿಲ್ಲ. ಸೊ ಬಟ್ ಇದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಸೊ ಈ ಒಂದು ಸೀಟ್ಸ್ಗಳು ಅಪ್ಡೇಟ್ ಆಗ್ಬೋದು. ಬಿಕಾಸ್ ನೀವು ಲಾಸ್ಟ್ ಇಯರ್ದು ಪಿ ಜಿ ಸಿ ಟಿ ಕಟ್ ಆಫ್ ನೋಡೋದಾದರೆ NKN ಸ್ಟೂಡೆಂಟ್ಸ್ ಏನಿದ್ದಾರೆ ಆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಕೂಡ ಸೀಟ್ ಅಲಾಟ್ ಆಗಿದೆ. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೂ ಕೂಡ ನೀವು ಫಸ್ಟ್ ರೌಂಡ್ ಕಟ್ ಆಫನ್ನು ನೋಡ್ಬೋದು. PH ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಅಂತ. ಸೊ ಫಿಸಿಕಲಿ ಡಿಸೇಬಲ್ಡ್ ಯಾರೆಲ್ಲ ಎಲಿಜಿಬಲ್ ಫಿಸಿಕಲ್ ಡಿಸೇಬಲ್ ಕೆಟಗರಿಲಿ ಅಂತೂ ಕೂಡ ಎಲಿಜಿಬಲ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಬೋದು ನೀವು. ನೆಕ್ಸ್ಟು SCG ಅಂದರೆ SC ಕೆಟಗರಿ, ಓಕೆ, ನಾನ್ ಹೈದರಾಬಾದ್ ಕರ್ನಾಟಕ. ಅದೇ SCH ಅಂದರೆ SC ಕೆಟಗರಿ ಹೈದರಾಬಾದ್ ಕರ್ನಾಟಕ. STG ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ. STH ಅಂದರೆ ಹೈದರಾಬಾದ್ ಕರ್ನಾಟಕ ST ಕೆಟಗರಿ. ನೆಕ್ಸ್ಟ್ ಲಾಸ್ಟ್ ಒಂದು ನೋಡೋದಾದರೆ XT ಅಂತಿದೆ. XT ಅಂದರೆ ಎಕ್ಸ್ ಡಿಫೆನ್ಸ್ ಅಂತ. ಸೊ ಎಕ್ಸ್ ಡಿಫೆನ್ಸ್ಗೂ ಕೂಡ ಇಲ್ಲಿ ರಿಸರ್ವೇಷನ್ ಇರುತ್ತೆ, ಅದು XT ಬರುತ್ತೆ. ಅದಾದಮೇಲೆ ನೀವು ಟೋಟಲ್ ನೋಡ್ಬೋದು, ಒಟ್ಟು MBAಗೆ 4,288 ಸೀಟನ್ನ ಫಸ್ಟ್ ರೌಂಡಲ್ಲಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾನೆ. ಓಕೆ, ಇದೇ ರೀತಿ ನೀವು MCAಗೆ ನೋಡ್ಬೋದು, MCAಗೆ 2,205 ಸೀಟ್ಸನ್ನು ಬಿಟ್ಟಿದ್ದಾನೆ ಫಸ್ಟ್ ರೌಂಡಲ್ಲಿ ಟೋಟಲ್ಲು. ಅದೇ ರೀತಿ ನೀವು MTech ನೋಡೋದಾದರೆ 5,797 ಸೀಟ್ಸನ್ನು ಬಿಟ್ಟಿದ್ದಾನೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾಹಿತಿ ನೀವು ಸೀಟ್ ಮ್ಯಾಟ್ರಿಕ್ಸ್ನ KA ವೆಬ್ಸೈಟ್ಗಾದ್ರೆ ನೋಡ್ಬೋದು, ಅಥವಾ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ, ಆ ಲಿಂಕನ್ನ ಯೂಸ್ ಮಾಡಿಕೊಂಡು ನೀವು ಗ್ರೂಪ್ ಜಾಯ್ನ್ ಆದರೆ ಆ ಗ್ರೂಪಲ್ಲಿ ಕೂಡ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.